हेलो एव्रिवन वेलकम टू श्रुति बादामी चैनल एल्लरू बिंदास आगिदीर अंत अंदुकोळ्तीनि इवत्तिन नम्म वीडियोली नावु इलिनॉयस अल्ली पियोरियाना सिटीली इदीवि क्रिसमस हालिडे सेलेब्रेशन गे फ्रेंड्स जोते टाइम स्पेंड माडोण अंत बंदिरोदु सो नावु अराउंड 2 टू 3 डेस आगिदे इवत्तु पियोरियाली फर्स्ट टाइम स्नोफॉल आगता इदे एंड नावु होरगडे होग्ता इदीवि याव प्लेसस् न विसिट माड्ता इदीवि एंड इंडियाली एल्लरिगू इष्ट आगो तरदु ओंदु फेवरेट स्नैक्स मनेयल्लि प्रिपेर माड्ता इदीवि सो नोडोण बन्नि ಹಾಯ್, ಇವತ್ತು ಪಿಯೋರಿಯಾ ಸಿಟಿಯಲ್ಲಿ ಸ್ನೋಫಾಲ್ ಆಗ್ತಾ ಇದೆ. ಸೊ ಆಚೆ ಹೋಗೋಣ, ನೋಡೋಣ ಹೇಗಿರತ್ತೆ ಅಂತ. ಇವಾಗ ಎಕ್ಸಾಕ್ಟ್ಲಿ 4:30 ಟೈಮಿಂಗ್ಸ್ ಆದ್ರೆ 4:30 ಅಂದ್ರೆ ಆಲ್ಮೋಸ್ಟ್ ನಮಗೆ ಒಂದು ಇಂಡಿಯಾಲ್ಲಿ 6:00 ಆಗಿರೋ ಥರ ಫೀಲ್ ಬರುತ್ತೆ ಬಿಕಾಸ್ ಆಫ್ ಡೇ ಲೈಟ್ ಸೇವಿಂಗ್. ಇವಾಗ ನಾವಿರೋ ಮನೆ ಇದು, ನಮ್ಮನೆ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಬಟ್ ಇಲ್ಲಿಯವರು ಗ್ರೌಂಡ್ ಫ್ಲೋರ್ನ ಗ್ರೌಂಡ್ ಫ್ಲೋರ್ ಅಂತ ಕರೆಯಲ್ಲ, ಗ್ರೌಂಡ್ ಫ್ಲೋರ್ನ ಫಸ್ಟ್ ಫ್ಲೋರ್ ಅಂತ ಕರೀತಾರೆ. ಸೊ ಮಧ್ಯಾಹ್ನದಿಂದ ಫ್ಲರಿ ಸ್ಟಾರ್ಟ್ ಆಗಿತ್ತು. ಹೊರಗಡೆ ಬಂದು ನೋಡಿದ್ರೆ ಇಷ್ಟು ಸ್ನೋಫಾಲ್ ಆಗಿದೆ ಇವಾಗ. ಸೊ ಪಾತ್ವೆಯಲ್ಲಿ ಸ್ನೋ ಟೈಮ್ ಆಗಬೇಕಾದ್ರೆ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ನೋಡ್ತೀವಿ, ಅದಕ್ಕೆ ಸಾಲ್ಟ್ ಅಂತ ಹೇಳ್ತಾರೆ. ಅದು ಸ್ನೋ ಆದಾಗ ನಾವು ಸ್ಕಿಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಹಾಕಿರ್ತಾರೆ. 4:30 ಅಂದ್ರೆ ಎಷ್ಟು, ಆಲ್ಮೋಸ್ಟ್ ನಮಗಿವಾಗ 6:00 ಥರ ಫೀಲ್. ಇನ್ನು ಫ್ಲರೀಸ್ ಬರ್ತಾನೇ ಇದೆ. ಟೆಂಪ್ರೇಚರ್ -3°C ಇದೆ, ಬಟ್ -10°C ಇರೋಷ್ಟು ಚಳಿ ಇದೆ. ಇಲ್ಲಿ ವಿಂಡಿ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿನೇ ಅನಿಸುತ್ತೆ. ನಾವು ನೆಕ್ಸ್ಟು ಇವಾಗ ಪಿಯೋರಿಯಲ್ಲಿ ಗ್ರ್ಯಾಂಡ್ ಸೀನಿಕ್ ಡ್ರೈವ್ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಣ. ಇವಾಗ ನಾವು ಗ್ರ್ಯಾಂಡ್ ವ್ಯೂ ಪ್ಲೇಸ್ನ ರೀಚ್ ಆಗಿದ್ದೀವಿ. ನಮಗೆ ಮನೆಯಿಂದ ಅರೌಂಡ್ 10-15 minutes ಡ್ರೈವ್ ಅಷ್ಟೇ ಆಗಿದ್ದು, ತುಂಬ ದೂರ ಏನಿಲ್ಲ. ಲೇಕ್ ನೋಡಿದ್ರೆ ನಮಗೆ ಹಾಫ್ ಆಲ್ರೆಡಿ ಫ್ರೋಸ್ ಆಗಿದೆ. ಆ್ಯಂಡ್ ವಿಂಟರ್ ಇರೋದ್ರಿಂದ ನಮಗೆ ಎಲ್ಲ ಲೀವ್ಸ್ ಕೂಡ ಶೆಡ್ ಆಗಿದೆ. ಈ ಪಾತ್ವೇಯಲ್ಲಿನೇ ನಮಗೆ ಡ್ರೈವ್ ಮಾಡ್ಬೋದು, ಇಲ್ಲ ನಡ್ಕೊಂಡು ಹೋಗ್ಬೋದು. ಈ ಪಾತ್ವೇ ರೈಟ್ ಸೈಡಲ್ಲಿ ನಮಗೆ ಲೇಕ್ ಇದೆ, ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ನೋಡ್ತಾ ಇದ್ರೆ ನಮಗೆ ಮನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಮನೆಗಳೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ರೋಡ್ ಎಲ್ಲ ನೋಡಿದ್ರೆ ಎಲ್ಲಿ ನೋಡಿದ್ರೂ ನಮಗೆ ತುಂಬ ನೀಟಾಗಿ ಅನಿಸುತ್ತೆ. ಪೊಲ್ಯೂಷನ್ ಜಾಸ್ತಿ ಇಲ್ಲ, ಆ್ಯಂಡ್ ಟ್ರಾಫಿಕ್ ಕೂಡ ನಮಗೇನು ಜಾಸ್ತಿ ಕಾಣಿಸ್ಲಿಲ್ಲ. ಶ್ಯಾಮ್ ನಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಪಿಯೋರಿಯಲ್ಲಿ ಗ್ರ್ಯಾಂಡ್ ವ್ಯೂ ಡ್ರೈವ್ ಅಂತ. ನಮ್ಮ ಮನೆಯಿಂದ ಅರೌಂಡ್ 2.5 miles ಆ ಸೈಡ್ ನಮ್ಮ ಮನೆ ಬರುತ್ತೆ. ಸೊ ಇಟ್ಸ್ ಅ ಸೀನಿಕ್ ಡ್ರೈವ್, ಒಳ್ಳೆ ಸೀನ್ರಿ ಬರುತ್ತೆ. ಫುಲ್ ಕಾಡಲ್ಲಿ ಗಿಡ ಮರಗಳು, ಆ್ಯಂಡ್ ಇಲ್ಲಿ ಮನೆಗಳು ನೋಡಿದ್ರೆ ತುಂಬ ವಿಶಾಲವಾಗಿದೆ, ದೊಡ್ಡ ದೊಡ್ಡ. ಈ ಏರಿಯಾದೆಲ್ಲ ಶ್ರೀಮಂತರು ಇಲ್ಲೇ ಇರೋದು. ನಮ್ಮ ಬೆಂಗಳೂರು ಹೇಗೆ ನಮಗೆ ಎಲ್ಲ ಮನೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಯಾವ ಮನೆಯೂ ಇಲ್ಲಿ ಚಿಕ್ಕದಾಗಿಲ್ಲ, ಎಲ್ಲಾದರೂ ತುಂಬ ದೊಡ್ಡ ದೊಡ್ಡದಾಗಿರೋ ಮನೆಗಳೇ ನಮ್ಮ ಈ ರೋಡಲ್ಲಿ ಫುಲ್ ಕಾಣಿಸ್ತಾ ಇದ್ದೀವಿ. ನಮಗೆ ಯಾವ ಮನೆಗೂ ಕಾಂಪೌಂಡ್ ಆಗಲಿ, ಗೇಟ್ ಆಗಲಿ ಆ ಥರ ಏನೂ ಇರಲ್ಲ. ಆ್ಯಂಡ್ ನೋಡಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಮನೆ ಸುತ್ತಮುತ್ತ ಆ್ಯಂಡ್ ಎದುರುಗಡೆ ನೋಡಿ ಎಷ್ಟು ಜಾಗ ಇದೆ. ಆ್ಯಂಡ್ ಈ ಮನೆ ಈ ರೋಡ್ದು ಕಾರ್ನರಲ್ಲಿ ಇದ್ದಿದ್ದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಫ್ರಂಟಲ್ಲಿ ನಮಗೆ ಸಿಂಹದ್ದು ಸ್ಟ್ಯಾಚು ಎಲ್ಲ ಕಾಣಿಸುತ್ತೆ, ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಮಗೆ ಅಲ್ಲಿ ಡ್ರ್ಯಾಗನ್ ಸ್ಟ್ಯಾಚು ಕೂಡ ಇತ್ತು. ಸೊ ಇಲ್ಲಿ ಎಲ್ಲ ಮನೆಗಳು ತುಂಬ ಲ್ಯಾವಿಶ್ ಆಗಿ ಕನ್ಸ್ಟ್ರಕ್ಷನ್ ಆಗಿರೋದು ನಾವು ನೋಡ್ಬೋದು. ಆ್ಯಂಡ್
ಆ್ಯಂಡ್ ಈ ಮನೆ ನೋಡಿದ್ರೆ ನಮಗೆ ಸ್ಟಾರ್ಟಿಂಗಲ್ಲೇ ಬೋರ್ಡ್ ಹಾಕಿದ್ರು ಪ್ರೈವೇಟ್ ಪ್ರಾಪರ್ಟಿ ಅಂತ. ಸೊ ಅಲ್ಲಿ ಬೇರೆ ಯಾರೂ ಹೋಗಂಗಿಲ್ಲ. ಈ ಮನೆ ನೋಡ್ತಾ ಇದ್ರೆ ಸುತ್ತಮುತ್ತ ಫುಲ್ ತುಂಬಾ ಜಾಗ ಇದೆ. ಆ್ಯಂಡ್ ಈ ನಾವು ಸೀನಿಕ್ ಡ್ರೈವ್ನ ಮುಗಿಸ್ಕೊಂಡು ವಾಪಸ್ ಹೋಗೋದ್ರೊಳಗಡೆ ಕತ್ಲಾಯಿತು. ಸೊ ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಎಲ್ಲ ಮನೆಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಒಂದಕ್ಕಿಂತ ಒಂದು ಮನೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಿ ಎಲ್ಲ ಮನೆಗಳನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಹೊರಗಡೆ ಎಲ್ಲ ಕಡೆನೂ ಲೈಟ್ಸ್ ಹಾಕಿರ್ತಾರೆ. ಹಲೋ, ನಾನೀಗ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲೆ ಪೂರಿ ಮಾಡ್ತೀನಿ. ಅದು ಮಾಡುವ ವಿಧಾನಗಳು ಸ್ವಲ್ಪ ಕ್ಯೂಮಿನ್ ಸೀಡ್ಸ್ ಹಾಕೋಣ. ಯೂಶ್ವಲಿ ಒಂದು 6 ಜನಕ್ಕಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ಯೂಮಿನ್ ಸೀಡ್ಸು. ನಾನು ಮಾಡ್ತಿರೋದು ಒಂದು 13-14 ಜನಕ್ಕೆ. ಸೊ ಇದು ಸಿನಮನ್ ಕೊರಿಯಂಡ್, ಆಮೇಲೆ ಸಿನಮನ್ ಸ್ಟಿಕ್ ಹಾಕಿ ಒಂದು 2 ಹಾಕೋಣ. ಮೀಡಿಯಂ ಫ್ಲೇಮಲ್ಲಿ ಸಾಲ್ಟ್, ಇದು ಮೀಡಿಯಂ ಫ್ಲೇಮಲ್ಲಿ ಸಾಲ್ಟ್ ಮಾಡಬೇಕಾದ್ರೆ ಇದು ಸ್ವಲ್ಪ ವಾಸನೆ ಅರೋಮಾ ಬರಬೇಕು, ವಾಸನೆ ಬರಬೇಕು. ಆಮೇಲೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಬೇಕು. ಅದು ಡಿಪೆಂಡ್ಸ್ ಆನ್ ನಿಮ್ಮ ರುಚಿ ತಕ್ಕಂಗೆ. ಆಮೇಲೆ ಧನಿಯಾ ಪೌಡರು ಇದು ಕೂಡ ಸ್ವಲ್ಪ ಹಾಕಬೇಕು. ಇದು ಕೂಡ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಹಾಕಿ. ಗರಂ ಮಸಾಲ ಕೂಡ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಬೇಕು. ಆ್ಯಂಡ್ ಇದು ಇವೆಲ್ಲ ಅದನ್ನ ಲೋ ಫ್ಲೇಮಲ್ಲಿ ಶಾರ್ಟ್ ಮಾಡಬೇಕು, ಹೀಗೆ ಕೈಯಾಡಿಸ್ಬೇಕು. ಸೊ ದ್ಯಾಟ್ ಒಂದು ಸ್ವಲ್ಪ ವಾಸನೆ ಬರುತ್ತೆ ಮಸಾಲ ಆಗಿರೋದು. ಅಲ್ಲಿವರೆಗೂ ಈ ಥರ ಕೈಯಾಡಿಸ್ತಾ ಇರ್ಬೇಕು. ನಾವು ಇವೆಲ್ಲ ಸ್ಪೈಸಸ್, ಇವೆಲ್ಲ ಮಸಾಲೆಗಳನ್ನ ಮುಂಚೆನೇ ಯಾಕೆ ಹಾಕಬೇಕು ಅಂದರೆ ಇದು ಎಣ್ಣೆ ಜೊತೆ ಸ್ವಲ್ಪ ಬ್ಲೆಂಡ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕಬೇಕು. ನಾವು ಆಯಿಲಲ್ಲಿ ಸಾಲ್ಟ್ ಮಾಡಿದ್ವಲ್ಲ ಅದನ್ನು ಅದ್ರ ಜೊತೆ ಮಿಕ್ಸ್ ಆಗಿ ಮತ್ತೆ ಎಣ್ಣೆ ಬಿಟ್ಕೋಬೇಕು ಇದನ್ನ. ಸೊ ಇದನ್ನ ಎಲ್ಲಿವರೆಗೂ ಸಾಲ್ಟ್ ಮಾಡಬೇಕು ಅಂದರೆ ಇದು ಎಡ್ಜಸ್ಸಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳತ್ತೆ, ಅಲ್ಲಿವರೆಗೂ ಸಾಲ್ಟ್ ಮಾಡಬೇಕು. ಸ್ವಲ್ಪ ಟ್ಯಾಂಗಿನೆಸ್ ಕೊಡಲಿ ಅಂದ್ಬಿಟ್ಟು, ಹುಳಿ ಹುಳಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಅಮ್ಚೂರು ಹಾಕ್ತಿದ್ದೀನಿ. ಆಮೇಲೆ ಆಪ್ಷನಲ್ಲು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಪಾವಭಾಜಿ ಮಸಾಲ ಕೂಡ ಹಾಕ್ಬೋದು ರುಚಿಗೆ, ಅಂದರೆ ಸುಮ್ಮನೆ ಫ್ಲೇವರ್ ಕೊಡೋದಕ್ಕೆ ಅಷ್ಟೇ. ಪಾವಭಾಜಿ ಮಸಾಲ ಇಷ್ಟೇ ಇಷ್ಟ ಹಾಕ್ತೀನಿ ನಾನು, ಒಂದು ಚುಟ್ಕೆ ಅಷ್ಟೇ, ಜಾಸ್ತಿ ಏನಿಲ್ಲ. ಮಾಡಿರೋದು ಆಲೂಗಡ್ಡೆ, ಬಟಾಣಿ ಮತ್ತು ಕ್ಯಾರೆಟ್ನ ಇದಕ್ಕೆ ಹಾಕಬೇಕು. ಮಸಾಲ ಪುರಿ ಪೇಸ್ಟಿಗೆ ಹಾಕ್ಬೇಕು. ಸ್ವಲ್ಪ ಕರ್ಪುಡಿ, ಸ್ವಲ್ಪ ಖಾರ ಜಾಸ್ತಿ ಆಗಲಿ ಅಂದ್ಬಿಟ್ಟು ಕರ್ಪುಡಿ ಹಾಕಿ. ಉಪ್ಪು ಹಂಗಲ್ಲ, ಹಿಂಗ್ ಮಾಡೋಣ. ಸೊ ದಹಿ ಪುರಿಗೆ ದಹಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇದಕ್ಕೆ ಒಂದು ಚುಟ್ಕೆ ಚಾಟ್ ಮಸಾಲ ಹಾಕಿ ದಹಿ ಪುರಿಗೆ ದಹಿ ಮಾಡ್ತೀನಿ. ಪಾನಿಪುರಿಗೆ ಪಾನಿಪುರಿ ಮಸಾಲ, ಇದಕ್ಕೆ ಒಂದು ಬಂಚ್ ಕೊರಿಯಾಂಡರ್ ಲೀವ್ಸು, ಒಂದು ಬಂಚ್ ಮಿಂಟ್ ಲೀವ್ಸು, ಪುದೀನ, ಆಮೇಲೆ ಒಂದು 2 ಟೇಬಲ್ಸ್ಪೂನ್ ಚಾಟ್ ಮಸಾಲ, ಒಂದು 2 ಟೇಬಲ್ಸ್ಪೂನ್ ಕ್ಯುಮಿನ್ ಪೌಡರು, ಸ್ವಲ್ಪ ಉಪ್ಪು, ಸ್ವಲ್ಪ ಜಿಂಜರು, ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಟ್ಯಾಮ್ರಿಂಡು ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕಿ. ಇವತ್ತು ಮಸಾಲ ಪುರಿ, ಪಾನಿಪುರಿ ಮತ್ತು ದಹಿ ಪುರಿ ಇಷ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ 10-14 ಪೂರಿ ಬಾಕ್ಸ್ ಇತ್ತು, ಮತ್ತು ಸೇವ್, ಟೊಮ್ಯಾಟೊ,
ಕೊತ್ತಂಬರಿ, ಈರುಳ್ಳಿ, ಬೂಂದಿ ಕಾಳು, ಸ್ವೀಟ್ ಚಟ್ನಿ, ಖಾರ ಚಟ್ನಿ ಆ್ಯಂಡ್ ದಹಿ ಪೂರಿಗೆ ದಹಿ ಮತ್ತು ಪಾನಿ ಇಷ್ಟೆಲ್ಲದನ್ನು ಒಂದು ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಟಿದ್ವಿ. ಇವಾಗ ನಾವು ಮಸಾಲೆ ಪೂರಿ ಮಾಡ್ತಾಯಿದ್ದೀವಿ. ಸೊ ಮಸಾಲೆ ಪೂರಿಗೆ ಪೂರಿ ಎಲ್ಲ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿ ಅದ್ರ ಮೇಲೆ ಬಿಸಿಯಾಗಿರೋಂಥ ಒಂದು ಮಸಾಲ ಪ್ರಿಪೇರ್ ಮಾಡಿದ್ದನ್ನು ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಈರುಳ್ಳಿ ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಖಾರ ಚಟ್ನಿ ನಾವು ಹೊರಗಡೆಯಿಂದನೇ ತೊಗೊಂಡು ಬಂದಿದ್ವಿ, ಖಾರದ ಚಟ್ನಿ. ಮತ್ತು ಸ್ವೀಟ್ ಚಟ್ನಿನೂ ಅಷ್ಟೇ, ಹೊರಗಡೆಯಿಂದ ರೆಡಿಮೇಡ್ ತೊಗೊಂಬಂದಿದ್ದು. ಸ್ವೀಟ್ ಚಟ್ನಿ, ಖಾರದ ಚಟ್ನಿ, ಅದ್ರ ಮೇಲೆ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಲೈಟಾಗಿ ಒಂದು ಸ್ವಲ್ಪ ಬೂಂದಿ ಕಾಳು ಹಾಕಿ ಸ್ವಲ್ಪ ಮೊಸರು ಹಾಕಿದರೆ ಮನೆಯಲ್ಲಿನೇ ಯಮ್ಮಿ ಆಗಿರೋ ಮಸಾಲೆ ಪುಡಿ ರೆಡಿ ಆಗುತ್ತೆ. ಆ್ಯಂಡ್ ನಾವು ಹೊರಗಡೆ ಹೋಗಿ ತಿನ್ನಬೇಕು ಅಂತ ಹೇಳಿದ್ರೆ ಸಿಗತ್ತೆ, ಸಿಗಲ್ಲ ಅಂತ ಏನಿಲ್ಲ, ಬಟ್ ಇದರಷ್ಟು ಟೇಸ್ಟಿಯಾಗಿ ಏನು ಅನಿಸಲ್ಲ. ಸೊ ಮನೇಲಿ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಮಸಾಲೆ ಪೂರಿ, ಪಾನಿಪುರಿ ಈ ಥರ ಚಾಟ್ಸ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಸೊ ಮಾಡಬೇಕಾದ್ರೆ ನಮಗೆಲ್ಲ ಆಲ್ರೆಡಿ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ತಿನ್ನೋದಕ್ಕೆ. ಸೊ ಮುಗಿಸಿದ ತಕ್ಷಣ ಎಲ್ಲರೂ ಬಂದುಬಿಟ್ಟು ಹಾಕ್ಕೊಂಡು ತಿನ್ನಕ್ಕೆ ಶುರು ಮಾಡ್ಕೊಂಬಿಟ್ವಿ. ಮಸಾಲ ಪೂರಿ ಆದಮೇಲೆ ನೆಕ್ಸ್ಟು ದಹಿ ಪೂರಿ ರೆಡಿ ಆಗ್ತಾಯಿದೆ. ಪೂರಿ ಒಳಗಡೆ ಸ್ವೀಟ್ ಮತ್ತು ಖಾರ ಚಟ್ನಿ ಎರಡೂ ಇದೆ, ಅದ್ರ ಮೇಲೆ ದಹಿ ಹಾಕ್ಬಿಟ್ಟು ಈ ಥರ ಹಾಕಿ ಲೈಕ್ ಲಾಸ್ಟಲ್ಲಿ ಒಂದು ಚಾಟ್ ಮಸಾಲ ಹಾಕ್ಬಿಟ್ಟು ತಿಂತಾಯಿದ್ರೆ ಸಖತ್ತಾಗಿತ್ತು. ಒಂದೇ ಒಂದು ಪೂರಿ ತೊಗೊಂಡು ಹಿಂಗೆ ಬಾಯಲ್ಲಿ ಇಟ್ಕೊಂಬಿಟ್ರೆ ಆ ದಹಿ ಅದ್ರ ಜೊತೆ ಸ್ವೀಟ್ ಮತ್ತು ಖಾರ ಚಟ್ನಿ ತಿಂತಾಯಿದ್ರೆ ಸಖತ್ತಾಗಿತ್ತು. ದಹಿ ಪೂರಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಹಲೋ, ಈಗ ನಾನು ಸ್ಟ್ರೀಟ್ ಸ್ಟೈಲ್ ಆಗ್ಲಿ ಒಂದು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ
ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.